ಸಿಂಗರಿ ನಿಟ್ಟಲ್ಲಿ ಯಾರು ಆಯಾಮಕೂರು ಗೇಟ್ಗಳನ್ನು ಮಾಡಿದ್ರು ಅವ್ರನ್ನ ಹಿಡ್ಕೊಂಡು ಬಂದು ಇಲ್ಲಿ ನಾವು ಫಸ್ಟ್ 16 ಗೇಟ್ಗಳನ್ನು ನಾವು ಮಾಡಿದ್ವಿ. ಈಗ 136ರಲ್ಲಿ ಇನ್ನು 61 ಗೇಟ್ಗಳು ಮಾಡೋದು ಬಾಕಿ ಇದೆ. ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ, ಈ 60ನ್ನ ನಿಗದಿತ ಸಮಯದಲ್ಲಿ ಸಂಪೂರ್ಣ ಮಾಡಿ ಅದಾದ ಮೇಲೆ KRS ನ ಒಂದು ದೊಡ್ಡ ವಿಜೃಂಭಣೆಯ ಹಬ್ಬವನ್ನು ನಾವು ಮಾಡೋಣ. ಅಲ್ಲಿವರೆಗೂ ನಾವು ಇದನ್ನು ಮಾಡೋದು ಬೇಡ. 61 ಗೇಟನ್ನ ಎಷ್ಟು 1-1.5 ವರ್ಷದೊಳಗಡೆ ಮುಗಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೆ. ಈ ಗೇಟ್ಗಳ ರಿಪ್ಲೇಸ್ಮೆಂಟ್ಗೆ ಈಗಾಗಲೇ 160 ಕೋಟಿಗಿಂತ ಹೆಚ್ಚು ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ. ಆದರೆ ಅಷ್ಟು ಸುರಕ್ಷತೆ ಆಗಿದೆ. ಆ ಗೇಟ್ಗಳ ಆಯುಷ 35 ವರ್ಷ ಇತ್ತು, ಅದು 75 ವರ್ಷ ಆದರೂ ಕೂಡ ಹಂಗೆ ನಡೆಸ್ತಿದ್ರು. ಈಗೆಲ್ಲ ಹೊಸ ಗೇಟ್ಗಳಾಗಿದೆ. ವಿಂಚ್ ಸಿಸ್ಟಮ್ ಮಾಡಿದ್ದೇವೆ. ಬಟನ್ ಒತ್ತಿದ್ರೆ ಮೇಲೆ ಇಳಿತು, ತೆಳಗಿಳಿತದೆ. ನಾನೇ ನೀರಾವರಿ ಸಚಿವ ಇದ್ದಾಗ, ಸದಾನಂದಗೌಡ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಉದ್ಘಾಟನೆ ಮಾಡಿರುವಂತಹದ್ದು ಇದೇ ಸ್ಥಳದಿಂದ ನನಗೆ ಇನ್ನೂ ಕೂಡ ನೆನಪಿದೆ. ನಾನು ಸಂದರ್ಭದಲ್ಲಿ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಸಮಯವನ್ನು ಉಪಯೋಗ ಮಾಡಿಕೊಂಡ್ರೆ ಜನ ಸದಾ ಕಾಲ ನಮಗೆ ನೆನ್ಪಿಡ್ತಾರೆ. ಈಗ ವಿಶ್ವೇಶ್ವರ ನೆನ್ಪಿಡ್ತಾ ಇದ್ದೇವೆ, ಮೈಸೂರು ಮಹಾರಾಜ ನೆನ್ಪಿಡ್ತಾ ಇದ್ದೇವೆ, ಹೋರಾಟ ಮಾಡಿದಂತ ಮಾದೇವಗೌಡರು ಸದಾ ನಮ್ಗೆ ನೆನಪಿಗೆ ಬರ್ತಾರೆ. ಹೀಗೆ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡಿದ್ರು ಸದಾ ಕಾಲ ಜನ ಮನಸ್ಸಿನಲ್ಲಿ ಉಳಿತಾರೆ. ಆ ಕೆಲಸ, ಆ ಒಂದು ಸಂಸ್ಕೃತಿ ನಾವೆಲ್ಲರೂ ಕೂಡಿ ಬೆಳೆಸುವಂತದ್ದು ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಾಗ ಹೇಳಿ, ಮತ್ತೆ ಚುನಾವಣೆ ಬಂದಾಗ ಗೋಡಾ ಹೇ ಮೈದಾನ ಹೇ ಅದು ಬೇರೆ. ಹೀಗಾಗಿ ಆ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಾಗಿನ ಅರ್ಪಣೆಯನ್ನ ಮಾಡಿದ್ದೇನೆ. ಇಡೀ ವರ್ಷ ಪೂರ್ತಿ ಇದೇ ರೀತಿ ನಮ್ಮ ಕಣ್ಣಮ್ಮಡಿ ಕಟ್ಟೆ ತುಂಬಿ ಹರಿಲಿ, ರೈತರಿಗೆ ಜನಸಾಮಾನ್ಯರಿಗೆ ಇವತ್ತು ಇಡೀ ಕನ್ನಡ ನಾಡು ಸುಭಿಕ್ಷೆ ಆಗಲಿ ಅಂತೇಳಿ ನಾನು ಕೂಡ ಚಾಮುಂಡೇಶ್ವರಿಗೆ ಮತ್ತು ಕಾವೇರಿ ಅಮ್ಮನಿಗೆ ಬೇಡಿಕೊಂಡಿದ್ದೇನೆ. ಆಶೀರ್ವಾದ ಖಂಡಿತವಾಗೂ ಸಿಗ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.